ನಾವಿವತ್ತು ಚಿಕ್ಕೋಡಿ ತಾಲೂಕಿನ ಎಕ್ಸಂಬ ಪಟ್ಟಣ ವ್ಯಾಪ್ತಿಯ ಶ್ರೀ ರಾಮನಗರ ಎಂಬ ವಿಲೇಜ್ ಕ್ಯಾಂಪ್ನಲ್ಲಿ ಇವತ್ತು ನೆರೆ ಸಂತ್ರಸ್ತರ ಹಾವಳಿಗೇನು ಮೈಕ್ರೋ ವಿಲೇಜ್ ಕಮ್ಯುನಿಕೇಶನ್ ದವರೇನು ಪರಿಹಾರವಾಗಿ ಒಂದಿಷ್ಟು ಸಾಮಾನುಗಳನ್ನು ಏನು ಕಳಿಸಿದ್ದಾರೆ ಅದನ್ನು ವಿತರಿಸುವ ಸಲುವಾಗಿ ಇವತ್ತು ಶ್ರೀ ರಾಮನಗರ ಗಣೇಶ ಮಂದಿರ ಗಂಜಿ ಕೇಂದ್ರ ಇದರಲ್ಲಿ ನಾವು ಬಂದು ಇವತ್ತು ನೆರೆ ಸಂತ್ರಸ್ತರಿಗೆ ಸಹಾಯವನ್ನು ಮಾಡಲಿಕ್ಕೆ ಬಂದಿದ್ದೇವೆ. ಇದರ ಏನಿದೆ ನೆರೆ ಸಂತ್ರಸ್ತರಿಗೆ ಏನು ಕಳಿಸಿದಾರಲ್ಲ ಮೈಕ್ರೋ ವಿಲೇಜ್ ಕಮ್ಯುನಿಕೇಶನ್ ಅವರಿಗೆ ನಾನು ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಬಯಸುತ್ತೇನೆ. ಇದು ಈ ಕಂಪನಿ ಬೆಂಗಳೂರಿನ ಒಂದು ಕಮ್ಯುನಿಕೇಶನ್ ಕಂಪನಿಯಾಗಿದೆ ಹಾಗೂ ಈ ಗಂಜಿ ಕೇಂದ್ರದಲ್ಲಿ ಸುಮಾರು 100-150 ಜನ ನಿರಾಶ್ರಿತರು ವಾಸವಾಗಿದ್ದಾರೆ ಅಂತ ಹೇಳಕ್ಕೆ ಬಯಸುತ್ತೇನೆ. ಮುಂದೆ ಬಾಯ್ ಕಿಡ ಬಾಯ್ ಆಟ ಒಂದು ಬ್ಲೇಡ್ ಒಂದು ತೊಗೊಂಡ್ರೆ ಚಲೋ. ಇಲ್ಲಿ ಬಾಕ್ಸ್ ಬ್ರೇಕೇಜ್ ಮಾಡ್ತಾ ಇದೀವಿ ಇವಾಗ ನೀವು ಕೊಟ್ಟಂತ. ಇದು ಮಿಲ್ಕ್ ಪೌಡ್ರ್ ಮತ್ತು ಬಿಸ್ಕಿಟ್ಸ್ ಇದೆ. ಇದು ಇದು ಸೆಕೆಂಡ್ ಬಾಕ್ಸ್. ಇದು ಇದರಲ್ಲಿ ಮಿಲ್ಕ್ ಪೌಡ್ರ್ ಮತ್ತು ಬಿಸ್ಕಿಟ್ ಬಾಕ್ಸ್ ಇದೆ. ಇದು ಥರ್ಡ್ ಬಾಕ್ಸ್ ಬಿಸ್ಕಿಟ್ಸ್. ಬಿಸ್ಕಿಟ್ ಬಾಕ್ಸ್ ಕೋಲ್ಗೇಟ್ ಬ್ರಷ್ ಇದು ಡಿಟರ್ಜೆಂಟ್ ಸೋಪ್ ಮತ್ತು ಪೌಡರ್ ಬಾಕ್ಸ್ ಇದೆ. ಇದು ಟೂತ್ಪೇಸ್ಟ್ ಮತ್ತು ಕೋಲ್ಗೇಟ್ ಟೂತ್ಪೇಸ್ಟ್ ಬಾಕ್ಸ್ ಬ್ರಷ್. ನಮ್ಮ ನೆರೆ ಸಂತ್ರಸ್ತರ ಒಂದು ನೋವಿಗೆ ಕಮ್ಯುನಿಕೇಶನ್ ಏನು ನಮ್ಮ ನೋವಿಗೆ ಸ್ಪಂದಿಸಿ ಏನು ಸಹಕಾರ ನೀಡಿ ಅನುದಾನವನ್ನು ಏನು ಕಳಿಸಿದಿರಲ್ಲ ನಿಮಗೆ ನಾವು ಈ ರಾಮನಗರ ಗಂಜಿ ಕೇಂದ್ರದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ ಬಯಸುತ್ತಾ ಇವತ್ತು ನೀವು ಕೊಟ್ಟಂತ ಸಾಮಗ್ರಿಗಳನ್ನು ಇಲ್ಲಿರುವಂತಹ ನೆರೆ ಸಂತ್ರಸ್ತರಿಗೆ ನಾವು ವಿತರಣೆ ಮಾಡುವ ಇವಾಗ ಶುರುವಾತ್ ಮಾಡ್ತಾ ಇದ್ದೀವಿ. ಏ ಕುಟುಂಬ ಅಂತ ತಗೋದು ಹೆಂಗ್ಸ್ರ ಆಗಿಲ್ತವ ಬರ್ರಿ ಸತಮಾವ ನೀವು ಹಚ್ಚಿದ್ದೆ ನಿಮ್ದ ನೀ ಸಿಗಡೆ
ಸಮಯ ಬಿಸ್ಕೊಂಡು ಹೋದ ಬನ್ನಿ ತಾವ ಟೀಚರ್ ಅಂದ್ರೆ ಬೆಳಗಿರ್ಬೇಕ ಚಾನಲ್ ಅವ್ರಿ ನಾನಿದೆ ಚೆನ್ನಾಗಿದ್ದೋ ಚೆನ್ನಾಗಿದ್ದೋ ಹರ ನೋಡು ಇದನ್ನ ಬಾಬಾ ಗಂಡಸರು ಕೊಡ್ಬೋದಿಲ್ಲ ಇವ್ರ ಸೀಟಿಂಗ್ ಮಾಡ್ಬೇಡ ಮಾತಾ ಮಾತ್ರ ಮೆಟ್ರೋ ವಿಲೇಜ್ ಕಮ್ಯುನಿಕೇಶನ್ ಅವರು ನಮ್ಮ ನೆರೆ ಸಂತ್ರಸ್ತರ ನೋವಿಗೆ ಒಂದು ಸ್ಪಂದಿಸಿ ನೀವು ಯಾರಂತ ಇವರನ್ನು ನೋಡಿಲ್ಲ ಇವ್ರು ಯಾರು ನೋಡಿಲ್ಲ ಆದ್ರೂ ಇವರ ನೋವಿಗೆ ನೀವು ಸ್ಪಂದಿಸಿದಿರಲ್ಲ ಇದೊಂದು ನಿಮ್ಮ ದೊಡ್ಡ ಕರ್ತವ್ಯ ಹಾಗೂ ನಿಮ್ಮ
ಕಳಕಳಿ ಅಂದ್ರೆ ಮಾನವೀಯತೆಗೆ ದೊಡ್ಡ ಉದಾಹರಣೆಯಾಗಿದೆ. ಈ ಕಂಪನಿ ಇನ್ನಷ್ಟು ದೊಡ್ಡ ಮಟ್ಟಿಗೆ ಬೆಳೀಬೇಕು. ಈ ಜನರ ಆಶೀರ್ವಾದ ನಿಮ್ಮ ಕಂಪನಿ ಮೇಲಿದೆ, ನಿಮ್ಮ ಸಿಬ್ಬಂದಿ ಮೇಲಿದೆ, ನಿಮ್ಮ ಆಡಳಿತ ವರ್ಗದವರೆಗೂ ಇದೆ. ಇದೇ ಆಶೀರ್ವಾದದಿಂದ ನಿಮ್ಮ ಕಂಪನಿ ಇನ್ನಷ್ಟು ಎತ್ತರಕ್ಕೆ ಬೆಳೆದು ಇನ್ನಷ್ಟು ಜನರಿಗೆ ಉದ್ಯೋಗ ಅವಕಾಶಗಳನ್ನು ನೀಡಿ ಅವರ ಜೀವನವನ್ನು ಸಾರ್ಥಕಗೊಳಿಸಬೇಕೆಂದು ನಿಮ್ಮಲ್ಲಿ ನಾನು ಕಳಕಳಿಯಿಂದ ವಿನಂತಿಸುತ್ತಾ ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಬಯಸುತ್ತೇನೆ. ಧನ ಸಹಾಯ ಕೊಟ್ಟಿದ್ದೀರಿ, ಕಾರ್ಯದ ನಮ್ಮ ಧನ್ಯವಾದಗಳು. ಮೈಕ್ರೋ ವಿಲೇಜ್ ಅವರು ನಮಗೆ ಸಹಾಯ ಮಾಡಿದ್ದಾರೆ. ನಮ್ಮ ನೋವಿಗೆ ಸಂಬಂಧಿಸಿದೆ ಹಾಗೂ ಎಲ್ಲರೂ ಜನರಿಗೆ ನೀವು ಸಹಾಯ ಮಾಡಿದ್ದೀರಿ, ಧನ್ಯವಾದ. ಎಲ್ಲರೂ ನಮ್ಗೆ ಸಂತೋಷ ಆಗಿತ್ತು. ಮೈಕ್ರೋ ವಿಲೇಜ್ ಕಂಪ್ನಿಯವರಿಗೆ ಧನ್ಯವಾದಗಳು. ಯಾಕೆಂದರೆ ನಾವು ಇಲ್ಲಿ ಸಂತ್ರಸ್ತರು ಮಳೆ ನೀರಿನಿಂದ ಏನೂ ಇಲ್ಲದೆ ನೆರೆಹೊಳೆಯಿಂದ ಏನೂ ಇಲ್ಲದೆ ನಾವು ಪರದಾಡ್ತಿದ್ವಿ. ಇಲ್ಲಿಂದ ನಮಗೆ ಸಹಾಯವಾಗಿದೆ. ನಿಮಗೆ ಮನಃಪೂರ್ವಕ ಧನ್ಯವಾದಗಳು.